ಸಮಾಲೋಚನೆ ಮಾಡಿದ್ದೆ. ಮತ್ತೆ ನಿನ್ನ ತಿಳಿದು ಪುರಾಣ ಜೊತೆ ಆಗಿದೆ ಅದಾಗೆ ನಮ್ದು ಬೇರೆ ಮತ್ತೊಂದು ಸಲ ಉಂಟ. ಅದೇನು ನಾನು ಒಮ್ಮೆ ಕಣ್ಣು ಬಿಟ್ಟ ಪ್ರಪಂಚವನ್ನು ನೋಡಿದಾಗ ನನಗೆ ಮೂರು ಕಾಣಿಸ್ತದೆ. ಕಾಡು ನಾಡು ಮತ್ತೆ ಯಾಕೆ ಹೇಳಿದ್ರೆ ಗೊತ್ತಾ, ಈ ಮೂರು ಪ್ರಪಂಚದಲ್ಲಿ ಇರುವುದು. ಇದಕ್ಕೊಂದು ಒಂದು ವ್ಯತ್ಯಾಸ ಉಂಟು. ಅದೇ ಕಡಲು ಅಂದ್ರೆ ಸಮುದ್ರ, ಹೌದು ಸಮುದ್ರದಲ್ಲಿ ಇರುವ ನೀರು ಮೀನು ನೀರು ಅದು ಸಂಚರಿಸುವುದಕ್ಕೆ. ಹೌದು ಅಲ್ಲಿ ಜೀವನ ಮಾಡುವವರು ಯಾರು? ಯಾರು? ಮಗವೀರ. ಹೌದು ಕಡಲ ಮಕ್ಕಳು ತನಗೆ ಅವ್ರೇನ್ ಮಾಡ್ತಾರೆ? ನೀರನ್ನು ಹಿಡಿತಾರೆ, ತಿಂತಾರೆ, ಮತ್ತೆ ತಿನ್ನುವವರಿಗೆ ಮಾಡ್ತಾರೆ. ಆಮೇಲೆ ಭೂಮಿ ಭೂಮಿ ನಾಡು ನಾಡು ಇಲ್ಲಿ ತುಂಬಾ ಜನ ಇದ್ದಾರೆ. ಅವ್ರೇನ್ ಮಾಡ್ತಾರೆ? ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದ್ರು, ಅದಕ್ಕೆ ನಮಗೆ ಗೊತ್ತುಂಟ ಅಂತ ತಿಳಿಸಬೇಕು. ಹೌದು ಆ ಕಡೆ ಕಡಲಿನಿಂದಲೂ ತೆಗೊಳ್ತಾರೆ, ಈ ಕಡೆ ನಾಡಿನಿಂದಲೂ ತೆಗೊಳ್ತಾರೆ. ನಾಡಿದ್ದು ಉಪಯೋಗಿಸ್ತಾರೆ, ಎಲ್ಲ ಅವರಿಗೆ ಬೇಕು. ಹೌದು ಮೂರನೇದಾದ್ರು ಕಾಡು, ಇಲ್ಲಿ ವಾಸಿಸುವವರು ನಾವು. ನಮಗೆ ಬೇರೆ ಬೇರೆ ಪಂಗಡಗಳಿಗೆ ಬೇರೆ ಬೇರೆ ಹೆಸರು ಉಂಟು. ಹೌದು ಕೆಲವರಿಗೆ ಕೊರಗರು ಅಂತ ಉಂಟು, ಕೆಲವು ಕೆಲಸವನ್ನು ಮಾಡಿ ಜೀವನ ತೆಗಿತ. ಇನ್ನು ಮಲೆಯವರು, ಮಲೆ ಕುಡಿಯರು ಅಂದ್ರೆ ನಾವು ನೋಡೋ. ನಾವು ಊರಿನಿಂದ ಏನು ತೆಗೊಳ್ಳುವುದಿಲ್ಲ, ಊರು ನಮಗೆ ಕೊಡ್ತೇನೆ. ಕಾಡಿನ ಆಮೇಲೆ ನಾವು ಬೇಕಾದನ್ನು ಹಾಗಿದ್ರೆ ಸ್ವತಂತ್ರ ಜೀವಿಗಳು ಯಾರು? ನಾಡಿನವರು ಅಲ್ಲ, ನಾಡಿನವರು ಅಲ್ಲ, ನಾವೇ. ಹೌದಾ? ಹಾಗಿದ್ರೆ ನಾವು ಅವರಿಗಿಂತ ಸಣ್ಣದೇನು? ಮತ್ತೆ ಯಾಕೆ ನಮ್ಮನ್ನು ಬದಿಗಿಡುವುದು? ಅವರು ಅಣ್ಣ ನೋಡಿ ಬದಿಗಿಟ್ಟಿದ್ದು ಸದಾ ನಮ್ಮ ಕಾಡಿನ ಕೊಡುಗೆ ಸಾಮಾನ್ಯವಾಗಿ. ಹೌದಾ? ಊರಿನವರಿಗೆ ಬುದ್ಧಿ ಹೇಳಿದ ಪುರಾಣ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಭೀಷ್ಮಾಚಾರ್ಯನಿಗೆ ಒಬ್ಬ ಕಾಡ ಕಿರಾತವಾಗಿ ಬುದ್ಧಿ ಹೇಳಿದ್ದಾರೆ. ಪರಮೇಶ್ವರ ದೇವರು ಏನಾದ್ರೂ ಪೂರ್ವಕಕ್ಕೆ ಬಂದ್ರೆ ಯಾವ ರೂಪ ಧಾರಣೆ ಮಾಡುವುದು? ಹೌದಾ? ಅಷ್ಟಕ್ಕೆ ಮುಗೀತ ಚಂದ್ರವಂಶಕ್ಕೆ ನಮ್ದು ಕೊಡುಗೆ ಇಲ್ಲ ಇಲ್ಲ ಎಂತದಿಲ್ಲ ಶಕುಂತಳೆ ಅಂತ ಒಂದು ಹುಡುಗಿದ್ರಲ್ಲ ಎಲ್ಲಿ ಅವಳು ಜಾತಿ ಮೂರು ಮೂರ್ತಿಗಳಲ್ಲಿ ಒಬ್ಬರಾದಂತ ಪರಮೇಶ್ವರ ಅವನಿಗೆ ಮದುವೆ ಮಲೆಯ ಮಗಳು ಊರನ್ನೇ ತೊಂದರೆ ಮಹಿಷಾಸುರನ್ನು ಅವಳಿಗೆ ಸುಮಾರು ಹೋಗಿ ಇದು ನಮ್ಮ ಕೊಡುಗೆ ಕಡಿಮೆ ಮಹಿಷಾಸುರನನ್ನು ಕೊಲ್ಲುವುದಕ್ಕೆ ತಿಮ್ಮಾತ್ರ ಇಷ್ಟು ಕೊಡುಗೆ ಕೊಟ್ಟರು. ಈಗ ಸರಿಯಾಗಿ ಹೇಳ್ತಾರೆ ಸಪ್ತರ್ಶನದಲ್ಲಿ ಬೇಟೆ ಒಂದು ಅದು ಆಡ್ಬೇಕು ಸುಮ್ಮನೆ ಆಡುವುದಲ್ಲ. ಕ್ಷೇತ್ರ
ಬೇಡ ಈಗ ನಮ್ಮ ಕೆಲಸ ಮಾಡಿದ್ರೆ ಹೌದು ಹೌದು ನಾವು ಭೇಟಾಡಿದ್ರೆ ಭೇಟಾಡಿದ್ರೆ